ಫೈರ್ ಕ್ಯಾಂಪ್ ಟ್ರೆಕ್ಕಿಂಗ್ ಅಂದ್ರೆ ಗುಡ್ ಆಗ್ತದೆ. ಕೆಲಸ ಇಲ್ಲ ನೋಡಿ ಅವ್ರಿಗೆ, ಕಡ್ಡಿಡೋ ಜಾದವ್ರೆ ಯಾವಾಗಲೂ. ಓಕೆ ಬಾಯ್ಸ್, ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಸೊ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಮಕ್ಕಳೇ ಮಲ್ಕೊಂಡಿದ್ವಿ, ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಮಾಡದೆ ಬರ್ತಾ ಇದ್ದೀವಿ. ಅದೆಲ್ಲ ಕಟ್ ಕಂಟೆಂಟ್ ಹಾಳು ಮಾಡ್ಲಿಕ್ಕೆ ಇದ್ದಾರೆ ನಮ್ಮ ಸಂಜಿತ್ ಅವರು, ಆಯ್ತಾ. ಸೊ ಫೈನಲಿ ಇವತ್ತು ವೀಕೆಂಡ್ ಟ್ರಿಪ್ ಹೊರಟಿದ್ದೀವಿ. ಈ ಟ್ರಿಪ್ ಅನ್ಬೇಕು ಏನೋ ಗೊತ್ತಿಲ್ಲ, ಸೊ ಹೋದ್ಮೇಲೆ ಗೊತ್ತಾಗುತ್ತೆ ಏನೇನು ಮಾಡ್ತೀವಿ ಅಂತ. ಕಂಪ್ಲೀಟ್ ಆಗಿ ವ್ಲಾಗ್ ಬರ್ತಾ ಇರುತ್ತೆ ಈ ಒಂದು ಟ್ರಿಪ್ ಸೀರೀಸು. ಎಂಜಾಯ್ ಮಾಡಿ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಹೋಪ್ಫುಲ್ ಎಲ್ಲರೂ ಸೇಫ್ ಆಗಿದ್ದೀರ ಅಂತ ಅನ್ಕೊತೀನಿ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇನ್ನು ಭಾಳ ಜನ ಬಂದು ಜಾಯ್ನ್ ಆಗಿದ್ವಿ, ಅವರೆಲ್ಲ ಬಂದಮೇಲೆ ಮತ್ತೆ ಸಿಗೋಣ. ಓಕೆನಾ, ಬಾಯ್. ಓಕೆ ಬಾಯ್ಸ್, ಆ್ಯಕ್ಚುಲಿ ಇದು ಫಸ್ಟ್ ಸ್ಟಾಪು. ಬೆಳಗ್ಗೆ ಬೆಳಗ್ಗೆ ಏನು ತಿಂದ್ಕೊಂಬಂದಿಲ್ಲ ಅಂಥೇಳಿ, ಸೊ ತಿನ್ನಲಿಕ್ಕೆ ಅಂತಲೇ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ಸೊ ಇಲ್ಲಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ನಮ್ಮ ಡೆಸ್ಟಿನೇಷನ್ಗೆ ಓಕೆ ಬನ್ನಿ, ಏನು ಸ್ಪೆಷಲ್ ಇದೆ ಅಂತ ತಿಂದ್ಬಿಟ್ಟು ಓಡಣ. ಇವರಿದ್ದಾರೆ, ಅವರಿದ್ದಾರೆ, ಯಾರು ಗೊತ್ತ ಅವರು? ಯೂಶ್ವಲಾಗಿ ಇವತ್ತೊಂದು ಟ್ರಿಪ್ ಇತ್ತು, ಟ್ರಿಪ್ಪು ಹೋಗ್ಲಿಕ್ಕೆ ಮುಂಚೆ ತಿನ್ಲಿಕ್ಕೆ ಅದಕ್ಕೆ ಒಂದು ಫ್ರೂಟ್ ಪೇಪರ್ ಮಾಡ್ಕೊಂಡ್ರು. ಸೊ ಹಾಗೆ ನಾವು ಬಿರಿಯಾನಿ ತಿನ್ನುವಂಥ ಯೋಗ ಬಂದಿದೆ. ಸೊ ದಿಸ್ ಗ್ರೇಟ್ ಗೋಸ್ ಟು ಅನ್ಬಾಸ್ ಕರ್ನಾಟಕ ಟೀಮ್. ಮೊನ್ನೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬು, ಇದು ಸತ್ಯನಾರಾಯಣ ಸತ್ಯ ಕಬಾಬ್ ಚಲಾಯ್. ಓಕೆ, ಅಂತೂ ಇಂತೂ ಬೆಳಗ್ಗೆಯ ಬ್ರೇಕ್ಫಾಸ್ಟ್ ಆಯಿತು, ದೊನ್ನೆ ಬಿರಿಯಾನಿ, ರಾಯಲ್ ದೊನ್ನೆ ಬಿರಿಯಾನಿ. ಸೊ ಇನ್ ಕೇಸ್ ನೀವು ಬೆಂಗಳೂರಿಂದ ಹೊಸಕೋಟೆ ಹೋಗೋ ರೋಡಲ್ಲಿ ದೊನ್ನೆ ಬಿರಿಯಾನಿ ತಿನ್ಬೇಕು ಅನ್ನೋ ಏನಾದರೂ ಥಿಂಕಿಂಗ್ ಇದ್ರೆ, ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಬಂದು ತಿನ್ಬೋದು. ಬಟ್ ಕಂಪ್ಲೀಟ್ ಗುಡ್ ರಿವ್ಯೂ ನೀವು ನೋಡ್ಬೇಕಂದ್ರೆ ಅನ್ಬಾಸ್ ಕರ್ನಾಟಕದಲ್ಲಿ ಇದೇ ವಿಡಿಯೋ ಲೋಕಿ, ಅದು ಲೊಕೇಶನ್ನು ಮತ್ತು ಪ್ರೈಸ್ ಡಿಟೇಲ್ಸು ಕಂಪ್ಲೀಟ್ ರಿವ್ಯೂ ಅಲ್ಲಿ ಸಿಗುತ್ತೆ, ಅಲ್ಲಿ ನೀವು ನೋಡ್ಕೋಬೋದು. ಓಕೆನಾ, ಸೊ ಅನ್ಬಾಸ್ ಕರ್ನಾಟಕ ಹರ್ಷವರ್ಧನ್ ಬಿಹೈಂಡ್ ದಿ ಗುಡ್ಸ್, ಬಿಹೈಂಡ್ ದಿ ಕ್ಯಾಮ್ರಾ. ತಕ್ಕೋ ಅಲ್ಲಿ ಮಾತಾಡ್ತಿದಾರೆಲ್ಲ. ಸೊ ಎಲ್ಲ ಮುಗೀತು, ಶೂಟಿಂಗು ಹೊರಟ್ವಿ, ಹಂಗೆ ಪ್ಲ್ಯಾನ್ ಬಂತು ಸಡನ್ನಾಗಿ. ಬ್ರೇಕ್ಫಾಸ್ಟು ಆಯಿತು, ಒಂದು ಶೂಟು ಆಯಿತು, ಹೊರಟಿದ್ವಿ. ಇನ್ನು ಮುಂದೆ ಇದೆ ಮಾರಿ ಹಬ್ಬ ಹತ್ರ, ಸೊ ಫುಲ್ಲು ಒಳ್ಳೆ ಪ್ಲ್ಯಾನ್ ಇದೆ. ಅದೇನಂತ ನಿಮ್ಗೆ ಗೊತ್ತಾಗುತ್ತೆ, ಕಂಪ್ಲೀಟಾಗಿ ವಿಡಿಯೋ ನೋಡಿ, ಬನ್ನಿ ಹೋಗೋಣ. ಮೊದಲನೇ ಬ್ಯಾಚ್ ಜೊತೆಗೆ ಎರಡನೇ ಬ್ಯಾಚ್ ಬಂದು ಜಾಯ್ನ್ ಆಗಿದ್ದಾರೆ. ಗೆಸ್ಟ್ ದ ನೇಮ್ ಅಷ್ಟೇ ಅಷ್ಟೇ, ಪ್ರಮೋಷನ್ ಮಾಡಂಗಿಲ್ಲ. ಇಲ್ಲಿ ಕಾರ್ಸ್ವಾಡ್ ಕಾರಣ ಅವರ ಕಾರಲ್ಲೇ ಬರ್ತಾ ಇದೀವಿ. ಮತ್ತೆ ಇಲ್ಲಿ ನಮ್ಮ ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಇಷ್ಟು ದೊಡ್ಡ ಕ್ಯಾಮ್ರಾ? ಹೌದು, ಸಡನ್ ಪ್ಲಾನ್ ಹೀರೋ ಇಂದಾನೇ ಲೇಟ್ ಆಗಿದ್ದು, ಬಿಕಾಸ್ ಆಫ್ ಓನ್ಲಿ ಇನ್ ಗಾಟ್ ಲೇಟ್. ಸಡನ್ ಪ್ಲಾನ್ ಯಾರಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ. ಸೊ ಇವಾಗ ಹೊರಟಿದ್ದೀವಿ, ನಮ್ಮ ಒಂದು ಡೆಸ್ಟಿನೇಷನ್ ಏನು ಅಂತ ಗೊತ್ತಾಗುತ್ತೆ ಅಲ್ಲಿ ತನಕ. ಸ್ಟೇ ಟ್ಯೂನ್, ವಿಡಿಯೋನ ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ. ಕನ್ನಡ ಸಾಂಗ್ಗಳ ಜೊತೆಗೆ ಇದು ಮಾಡ್ತಿದ್ದೀವಿ, ಕೆ ಜಿ ಕೆ ವ್ಲಾಗ್ಸ್, ಮಧು ವ್ಲಾಗ್ಸ್, ಕಾರ್ಸ್ವಾಡ್ ಕನ್ನಡ ವ್ಲಾಗ್ಸ್ ಇಲ್ಲ, ಅವ್ರ ವ್ಲಾಗ್ಸ್ ನಮ್ಮದಲ್ಲೇ ಬರುತ್ತೆ ನೋಡಿ, ಎಂಜಾಯ್ ಮಾಡಿ.
ಏನ್ರಿ ಬ್ಲಾಗ್ ಮಾಡ್ತಾ ಇದ್ರಾ ಚಿಲ್ ಮಾಡ್ತಾ ಇದ್ರಾ ವಾಕಿಂಗ್ ಸರ್ ನಮ್ಮ ವೀಕೆಂಡ್ ನ ಕಾರ್ಯ ಕೆಲಸಗಳಿಗೆ ಸಾಮಾನುಗಳನ್ನು ಎತ್ಕೊಂಡು ಹೊಂಟಿದೀವಿ ಯಾಕಂದ್ರೆ ಯಾಕಂದ್ರೆ ಅಗಿಸ್ಕೊಂಡು ಕೂತ್ಕೊಳ್ಳೋಣ ಒಂಚೂರು ಡೋರಕ್ರಿ ಡೋರಕ್ರಿ ಡೋರಕ್ ಹಲೋ ಭರತ್ ಪತಾಕಿ ಜೈ ಆಸಮ್ ಸೋ ಈಗ ಆಕಾರಿಂದ ಈ ಕಾರ್ಕ್ಕೆ ಶಿಫ್ಟ್ ಆಗಿದೀವಿ ಇವಾಗ ಎಲ್ಲಿಗೆ ಬ್ರೋ ನೈಟ್ ಕ್ಯಾಂಪಿಂಗ್ ಅಲ್ವಾ ನೈಟ್ ಕ್ಯಾಂಪಿಂಗ್ ಕ್ಯಾಂಪಿಂಗ್ ಹೋಗ್ತಾ ಇದೀವಿ ಅಂಡ್ ಸದ್ಯಕ್ಕೆ ಎರಡು ಕಾರ್ ಅಷ್ಟೇ ಎರಡು ಕಾರ್ ಅಷ್ಟೇ ಅಲ್ವಾ ಬರ್ತಾ ಇರೋದು ಒಂದು ಕಾರ್ ನಿಲ್ಸಿದೀವಿ ಒಂದು ಕಾರ್ಗೆ ರೆಸ್ಟ್ ಕೊಟ್ಟಿದ್ದೀವಿ ಅಂಡ್ ಎರಡು ಕಾರ್ ಅಷ್ಟೇ ಬರ್ತಿರೋದು ಈಗ ಅಂಡ್ ಸದ್ಯಕ್ಕೆ ಬದಲಾಗ್ತದೆ ನಿಂತರೇನೆಲ್ಲ ಬದಲಾಗ್ತಿಲ್ಲ ಎಕ್ಕೊಟ್ಟು ಹೋಗ್ತಾ ಇದೆ ನಮ್ ಜೊತೆ ಇದ್ದು ಹೆಂಗಿರ್ಬೇಕಾಗಿತ್ತು ನೀವು ಸಂತೋಷ್ ಅವರೇ ಹೆಂಗಾಗ್ತಾ ಇದ್ದೀರ ನೋಡಿ ಹೆಂಗಿರ್ಬೇಕಿತ್ತು ಬರ್ತಾ ಮೊಟ್ಟ ನಡುವೆ ಕಾಡಿನ ಮಧ್ಯೆ ಎರಡು ಕಾರ್ಗಳು ಕಾಡು ಮಂದಿ ನಿಧಾನ ನಿಧಾನ ಬರ್ಲಿ ಬರ್ಲಿ ಅವನು ಎಕ್ಸ್ಪರ್ಟ್ ಡ್ರೈವರ್ ಫಾರಿನ್ ಬ್ರೋ ಫಾರಿನ್ ಬ್ರೋ ಫುಲ್ ಆಕಡೆ ನಿಧಾನ ನಿಧಾನ ಹಂಗೆ ಹ್ಞೂ 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 ಸೌಂಡ್ ಕೊಡ್ತಾ ಬಡ ಮತ್ತ ಬಡ ಮತ್ತ ಬಡ ಮತ್ತ ಇಲ್ಲಿ ಯಾವುದೇ ಕಾರ್ಗಳು ಹೋಗೋಕ್ಕಾಗಲ್ಲ ಬಟ್ ಸ್ಟಿಲ್ ಅದನ್ನು ಟ್ರೈ ಮಾಡಿಬಿಟ್ಟು ಕರ್ಕೊಂಬರ್ತಾವ್ರೆ ಕಾರ್ಗಳನ್ನ ಬಟ್ ಮುಂದಿನ ಮಜಾ ಇದೆ ಡಿಫ್ರೆಂಟ್ ಕೈಂಡ್ ಆಫ್ ಮಜಾ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ರೆಡಿ ಇದ್ದೀರಾ ಹಾಗಾದರೆ ವ್ಲಾಗ್ನ ಫುಲ್ ನೋಡಿ ನೋಡಿ ಇಲ್ಲೇನಿಲ್ಲ ಸುತ್ತಲೂ ನಥಿಂಗ್ ಇರೋ ಕಾರ್ ಫುಲ್ಲಿ ನಮಸ್ಕಾರ ಸೊ ಫೈನಲಿ ಕಾರ್ಗಳು ಬರೋ ಜಾಗ ಬಂತು ಬಟ್ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕೋ ಇಲ್ಲ ಇಲ್ಲೇನೋ ಗೊತ್ತಿಲ್ಲ ನೋಡೋಣ ಓಕೆ ಬಾಯ್ಸ್ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಾವು ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕು ಬಾಸ್ ಈಸ್ ಹಿಯರ್ ಲಗೇಜ್ ತೊಗೊಂಬಂದು ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡ್ಬಂದಿದೆ ಜಾಗದಲ್ಲಿ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಬರೀ 100 ಮೀಟರ್ ನಡೆದಿರೋದು ಹಲೋ ಬಾಯ್ಸ್ ಏನು ಮಾಡ್ತಾ ಇದ್ರಾ ಸೊ ಫೈನಲಿ ಲೊಕೇಶನ್ಗೆ ಬಂದಿದ್ದೀವಿ ಇಲ್ಲಿ ಫೈರ್ ಕ್ಯಾಂಪ್ ಅಂತ ಮಾಡಿ ಟೆಂಟ್ಗಳ ತಂದಿದ್ದೀವಿ ಅದನ್ನ ಸೆಟಪ್ ಮಾಡಿ ಇವತ್ತು ಇಲ್ಲೇ ಸ್ಟೇ ಮಾಡ್ತೀವಿ ನೈಟು ಸುತ್ತಲೂ ಯಾವುದೇ ರೀತಿಯ ಹತ್ತಿರದ ಮನೆಗಳಿಲ್ಲ ಬಟ್ ಮಿನಿಮಮ್ ಏನಾದರೂ ಒಂದು 2 ಕಿಲೋಮೀಟರ್ ದೂರ ಹೋಗ್ಬೇಕು ಊರಿಗೆ ಆವಾಗ ಮನೆಗಳು ಜನರು ಸಿಗ್ತಾರೆ ಹೋಪ್ಫುಲ್ಲಿ ಎಲ್ಲ ಸೇಫ್ ಆಗಿರುತ್ತೆ ಅಂದ್ಕೊತೀನಿ ಒಂಥರ ಟ್ರೆಕ್ಕಿಂಗು ಬಟ್ ಗುಡ್ಡ ಬೆಡ್ಡ ಹತ್ತಂಗಿಲ್ಲ ಬಟ್ ಏನಂದರೆ ಇದಿರೋದಂಥದ್ದು ಒಂಥರ ಖಾಲಿ ಖಾಲಿ ಹೊಲ ಗದ್ದೆಗಳು ಬಟ್ ಅದೊಂಥರ ಕಾಡಲ್ಲಿರೋದು ಎಸ್ಪೆಷಲಿ ಅದನ್ನೇ ಹೊಲ ಗದ್ದೆ ಮಾಡಿ ಇರತಕ್ಕಂತಹ ಒಂದು ಪ್ಲೇಸು ಹೋಪ್ಫುಲ್ಲಿ ಎಂಜಾಯ್ ಮಾಡ್ತಾರೆ ಅಂದ್ಕೊತೀನಿ ಸೊ ಹೇಗಿದೆ ಈ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಮಾಡಲಿಕ್ಕೆ ಇಷ್ಟನ ಕಮೆಂಟ್ ಮಾಡ್ತೀವಿ ಸಿ ಆ್ಯಂಡ್ ಇವತ್ತಿನ ವಾಗ್ನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನೈಟು ಏನೇನು ಸ್ಪೆಷಲ್ ಐಟಮ್ ಎಲ್ಲ ಕುಕ್ ಮಾಡ್ತಿದ್ವಿ ಬಿಕಾಸ್ ಅವ್ರದ್ದು ಶೂಟಿಂಗ್ ಕೂಡ ಇರ್ತದೆ ಅದನ್ನು ಎಂಜಾಯ್ ಮಾಡಿ ಓಕೆ ಸೊ ಟೆಂಟ್ ಹಾಕ್ತವ್ರೆ ನಾವು ಹೋಗ್ಬಿಟ್ಟು ಅವ್ರು ಜಾಯ್ನ್ ಆಗೋಣ ಅಲ್ಲಿ ತನಕ ನೀವು ಟೈಮ್ ಲ್ಯಾಪ್ಸ್ ನೋಡಿ ಓಕೆ ಎಲ್ಲ ಟೆಂಟ್ಗಳು ಸೆಟಪ್ ಆಗಿದಾವೆ ಇಲ್ಲೇ ನಾವು ಮಲ್ಕೊಳ್ಳೋ ಜಾಗ ಒಂದು ಓಕೆ ಸೊ ಮಲಗೋ ಜಾಗ ಸೆಟ್ ಆಯಿತು ಉಣ್ಣೋ ಜಾಗ ಅದ್ರ ಊಟ ಮಾಡೋದಕ್ಕೆ ತಯಾರಿ ಎಲ್ಲ ಆ ಕಡೆ ನಡೀತಿದೆ ಸೊ
ನೈಟ್ ಸಿಗುವ ಮಾತಾಡಲಿಕ್ಕೆ. ಓಕೆ ಮನುಷ್ಯ ನೋಡಿ ಎಲ್ಲ ಮಾಡಿ ಇಟ್ಕೊಂಡಿದ್ರು ಈ ತರ ಬಂದು ತುಡ್ಕೊಂಡು ತಿನ್ನದ್ ಬಿಡಲ್ಲ ಅಂದ್ರೆ ಅದ್ರ ಮಜಾ ಇರುತ್ತೆ. ಬಟ್ ಏನ್ ಮಾಡೋದು, ಎಲ್ಲ ಇದೆ, ಈ ಫನ್ ಸಿಗಲ್ಲ ಅಂತ ಹೇಳ್ಬಿಟ್ಟು ವೀಕೆಂಡ್ ಅಲ್ಲಿ ಈ ತರ ಯೋಚನೆಗಳು ಮಾಡ್ಕೊಂಡು ಬಂದು ಅಡ್ವೆಂಚರಸ್ ಲೈಫ್ನ ಎಂಜಾಯ್ ಮಾಡುದು. ಸೊ ಬೆಂಕಿ ತಯಾರಾಗ್ತಾ ಇದೆ, ಬೆಂಕಿ ಆದ್ಮೇಲೆ ಮೀಟ್ ಹಾಕ್ಬಿಟ್ಟು ಹುಟ್ಕೊಂಡು ತಿನ್ನೋದು, ಅದಾದ್ಮೇಲೆ ಫೈರ್ ಕ್ಯಾಂಪು ಫುಲ್ ಮಧ್ಯರಾತ್ರಿ ತನಕ ಚಳಿಲಿದ್ದು ಚಳಿಲಿ ಈ ಒಂದು ಲೈಫ್ನ ಎಂಜಾಯ್ ಮಾಡಿಬಿಟ್ಟು ಹೋಗೋದು. ಇದೇ ಟ್ರೆಕ್ಕಿಂಗ್, ಫೈರ್ ಕ್ಯಾಂಪ್ ಟ್ರೆಕ್ಕಿಂಗ್ ಅದೇ ಗುಡ್ ಆಗ್ತದೆ. ಕೆಲಸ ಇಲ್ಲ ನೋಡಿ ಅವ್ರಿಗೆ, ಕಡ್ಡಿಡೋ ಜಾತ ಅವ್ರೆ ಯಾವಾಗಲೂ. ದಗ 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 ಅಲ್ಲಿ ದಗ ದಗ ಅಂತ ಇದೆ. ಭಯಂಕರ ಐಟಮ್ ರೆಡಿ ಆಗಿದೆ. ಮಣ್ಣು ಕೆಳಗಡೆ ಇಲ್ಲ. ಸೊ ಪೀಸು ರೆಡಿ ಆಗಿದೆ, ತಿಂದ್ಬಿಟ್ಟು ಆಮೇಲೆ ಬೆಳಗ್ಗೆ ಸಿಗ್ತೀವಿ. ಇವಾಗ ಮಾತಾಡಕ್ ಆಗೋದಿಲ್ಲ, ಬೆಳಿಗ್ಗೆ ಸಿಗೋಣ. ಸೊ ಸದ್ಯಕ್ಕೆ ಫುಲ್ ಬಿಸಿ ಆಗಿದ್ವಿ, ಆಲ್ರೆಡಿ ಟೈಮ್ ಆಯ್ತು. ಸೊ ತಿಂದ್ಬಿಟ್ಟು ನೋಡ್ಬೋದು, ಲೆಗ್ ಪೀಸ್ ತೋರಿಸಿದೀನಿ ಆಲ್ರೆಡಿ. ಸೊ ಅಲ್ಟಿಮೇಟ್ ಆಗಿದೆ, ಸ್ಮೆಲ್ ಮತ್ತೆ ಗಮಗಮ ಅಂತ ಇದೆ ಅವ್ರ ಫುಡ್. ಎನಿವೆ ಇದು ಫುಲ್ ವಿಡಿಯೋ, ನಿಮ್ಗೆ ಬೇಕಿದ್ರೆ ಅಲ್ಲಿ ಹೋಗಿ ನೋಡಿ, ಹಾಕಿರ್ತೀವಿ ನೋಡಿ. ಆಯ್ತಾ, ಬೆಳಗ್ಗೆ ಸಿಗಲ್ಲ. ಅಲ್ಲ ಬರಲ್ಲ ಬಿಡು, ಫ್ರೇಮ್ ಅಲ್ಲಿ ಬರಲ್ಲ ಬರಲ್ಲ. ಅಲ್ಲ ನಾನು ಇಲ್ಲಿ ಎಫೆಕ್ಟಿವ್ ಗೆ ಒಗೆ ಬಿಡ್ತಾ ಇದ್ದೀನಿ, ಗೊತ್ತಾಗಲ್ಲ ಬಿಡಿ. ಬ್ರಾಲು ಬರ್ತೈತೆ. ಏ ಎಲ್ಲರೂ ಗೊತ್ತು ಗುರುತ್ತೆ. ಏ ಬಿದ್ದಿದ್ದ ಸುಂದರ ನೀವು ಯಾಕ್ರಿ? ಯಾವೂರ ಯಾವೂರ ಮತ್ತೆ ನೀವೇನ್ ಸರ್ ಅದು ಡ್ಯಾನ್ಸ್? ಮೈಕೆಲ್ ಬಿಸಿ ಬಿಸಿಗೆ ಎಲ್ಲಿ ಲೆಗ್ ಪೀಸ್ ಕಾಣ್ತಾ ಇಲ್ಲ, ಚಿಕ್ಕದಾಗ ಬಿಡಿದೆ. ಇಬ್ರು ಕೇಳ್ರಿ, ಇನ್ನೊಬ್ರು ಕೇಳ್ರಿ. ಸಂಜೀತ್ ಲೈಟ್ ಬಾಟ್ಲ್ ಲೈಟ್ ಇಟ್ಕೊಂಡ್ಬಿಟ್ರು ಮುಂದಕ್ಕೆ, ಲೈಟ್ ಇಟ್ಕೊಂಡ್ ಬರ್ಬೇಡಿ, ಬೇರೆಯವ್ರು ಕೇಳ್ರಿ. ಯಾರು ಯಾರ್ದು ಅಡ್ಡ ಬರ್ತೈತೆ ಕ್ಯಾಮ್ರಾ? ಹಾಂ ಸೂಪರ್. ಸೋಮವಾರೇ ಹೊಲದ ಮಧ್ಯ ಒಂದು ಚಿಕ್ಕ ಕೆರೆ ಥರ ಒಂಡದ ಥರ ಇದೆ. ನೀವು ಬೆಳಗ್ಗೆ ನೋಡಿತ್ತರ ಲೈಟ್ ಇದ್ದಾಗ, ಅಲ್ಲಿ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಹೋಗೋರು ನೋಡಿ, ಮಣ್ಣಾಕೊಂಡು ತೆಗ್ತವ್ರು ಸೋಪಿಲ್ಲ ಅಂದರೆ. ಬೆಳಗ್ಗೆ ಸಿಗೋಣ ಅಂತಂದ್ವಿ, ಬಟ್ ಆದರೂ ಸ್ಟಿಲ್ ಒಂದು ಚೆನ್ನಾಗಿದೆ ಅಂತಾರೆ ಸೀನ್ ನೋಡಲಿಕ್ಕೆ, ನೀರು ಅಲ್ಲಿ ಪ್ಲೇಸು. ಒಂಥರ ಮಜಾ ಇದೆ, ಯಾವನೇ ಬೇಕು ನೋಡಿದ್ರ ಸೌಂಡ್ ನೋಡಿ, ಕತ್ಲು 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 ಕತ್ಲೆ 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 ಕತ್ಲೆ. ಒಂಥರ ಪಾರ್ಕ್ ತರ. ಓಕೆ ಸಿಗೋಣ ಮಾರ್ನಿಂಗ್, ಊಟ ಮಾಡಿ ಮಲ್ಕೊತೀವಿ ಅಷ್ಟೇ, ಇನ್ನೇನಿಲ್ಲ. ಲೈಟು ಕತ್ಲು ಕತ್ಲೆ ಆಗಿರೋದನ್ನ ಶೂಟ್ ಮಾಡಿದ್ರೆ ನಿಮ್ಗೇನು ಅನ್ಸಲ್ಲ, ಜಾಸ್ತಿ ಬೋರ್ ಆಗಿಬಿಡುತ್ತೆ. ಸೊ ಬೋರ್ ಮಾಡ್ಕೊಬಿಡಿ, ಬಾಯ್, ಸೀ ಟುಮಾರೋ. ಅಂದರೆ ಇದೇ ವಿಡಿಯೋದಲ್ಲೇ ವೆಯ್ಟ್ ಮಾಡಿ.